ಚಿತ್ರದ ಹೊಸ ಪ್ರಯತ್ನ ಒನ್ ಲವ್ 2 ಸ್ಟೋರಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಸಿನಿಮಾದ ಟ್ರೇಲರ್ ಹಾಡುಗಳದ್ದೇ ಸೌಂಡ್. ಟ್ರೇಲರ್ ನೋಡಿ ಸಿನಿಮಾ ನೋಡಬೇಕು ಅಂತ ಕಾಯ್ತಿರೋರಿಗೆ ಇದೇ ಆಗಸ್ಟ್ 15ರಂದು ಸಿನಿಮಾ ಟೀಮ್ ತಮ್ಮ ಸ್ಟೋರಿ ಹೇಳೋಕೆ ಥಿಯೇಟರ್ ಅಂಗಳಕ್ಕೆ ಬರ್ತಾ ಇದೆ. ರಿಲೀಸ್ಗೂ ಮುನ್ನ ಚಿತ್ರದ ಬಗ್ಗೆ ಚಿತ್ರತಂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದೆ, ಅದು ನೋಡೋಣ ಬನ್ನಿ. ಎರಡು 50-50 ಆಗಿದ್ದೀವಿ, ಎಕ್ಸೈಟ್ಮೆಂಟು ಇದೆ ಮತ್ತು ನರ್ವಸ್ ಕೂಡ ಇದೆ. ಫಸ್ಟ್ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದೊಂದು ಖುಷಿ ಇದೆ. ಸೊ ಒನ್ ಲವ್ 2 ಸ್ಟೋರಿ ಹೃದಯಕ್ಕೆಲ್ಲ ಪಂಚರಂಗಡಿ. ಈಗಾಗಲೇ ಒಂದಿಷ್ಟು ಇನ್ವಿಟೇಷನ್ನ ನಾವು ಜನರಿಗೆ ಕೊಟ್ಟಿದ್ದೀವಿ ಹಾಡಿನ ಮೂಲಕ ಮತ್ತು ಟ್ರೈಲರಲ್ಲಿರೋ ಡೈಲಾಗ್ಗಳ ಮೂಲಕ. ಒಂದಿಷ್ಟು ಜನ ಇಷ್ಟಪಟ್ಟಿದ್ದಾರೆ, ಮೋಸ್ಟ್ಲಿ ಅವರೆಲ್ಲ ಬರ್ತಾರೆ ಅಂದ್ಕೊಂಡಿದ್ದೀನಿ ಥಿಯೇಟ್ರಿಗೆ. ಮೊದಲನೇದಾಗಿ ನಮಸ್ತೆ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ತುಂಬ ಭಯ ಇದೆ. ಲೈಕ್ ನಿದ್ದೆನೇ ಬರ್ತಿಲ್ಲ ಹೇಳಬೇಕಂದ್ರೆ. ಅದರಲ್ಲೂ 2-3 ಡೇಸಿಂದ ಅಂತೂ ಫುಲ್ಲು ಲೈಕ್ ಹೇಗೆ ತೊಗೊತಾರೆ. ಆ್ಯಕ್ಚುಲಿ ಇದುವರೆಗೂ ನಾವು ಬೇರೆಯವ್ರ ಸಿನಿಮಾ ನೋಡಿದ್ದೇ ಹೆಚ್ಚು. ಈಗ ನನ್ನನ್ನು ನಾನು ಅದು ಹಿಂಗೆ ಕಾಣಿಸ್ತೀನಿ ಅನ್ನೋದು ನೋಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜೊತೆಗೆ ತುಂಬ ಭಯ ಇದೆ. ಮತ್ತು ಫ್ಯಾಮಿಲಿ, ಫ್ರೆಂಡ್ಸು, ಲೈಕ್ ಟ್ರೈಲರು, ಸಾಂಗ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಲೈಕ್ ನಗ್ತಾಯಿದ್ರು, ಜೊತೆಲೇ ಎದ್ದಿದ್ಯಾ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ಯಾ, ನಂಗೆ ನಗು ಬರ್ತಿದೆ ಅಂತ. ಈಗೀಗ ಅವರು ಲೈಕ್ ಆರ್ಟಿಸ್ಟಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫ್ಯಾಮಿಲಿ ಕೂಡ ಅಷ್ಟೇ ನಿನ್ನೆ ಅದೇ ಹೇಳ್ತಿದ್ರು, ಇವಾಗ ಅನ್ನಿಸ್ತಿದೆ ಯಾರೋ ಒಬ್ಬರು ಸಿನಿಮಾ ಮಾಡ್ತಿದ್ದಾರೆ ನನ್ನ ಮಗ ಅನ್ನೋದು ಬಿಟ್ಟು ಅಂತ. ಸೊ ಅಲ್ಲಿಗೆ ಸ್ವಲ್ಪ ಕೂಲಾಗಿದ್ದೀನಿ. ಅದು ಬಿಟ್ಟರೆ ಆ್ಯಕ್ಚುಲಿ ಸರ್ ಹೇಳಿದಾಗೆ ನಾವು ಇನ್ನೂ ಸಿನಿಮಾ ನೋಡಿಲ್ಲ, ಹೇಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಇದೆ. ಪ್ರೀತಿ ಅಂದರೆ ಅದು ಒಂದೇ ಥರ, ಆ ಪ್ರೀತಿ ಭಾವನೆಗಳಾಗಲಿ ಅದೆಲ್ಲ ಆಗೋದು ಬೇರೆ ಆಯಾಮಗಳು ತುಂಬ ಬೇರೆ ಬೇರೆ ಇದ್ದರೂ ಕೂಡ, ಬಟ್ ಪ್ರೀತಿ ಅಂದರೆ ಒಂದೇ ಥರ. ಸೊ ಅದನ್ನು ಯಾವ ಥರ ಇರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಹೇಗಿರುತ್ತೆ ಅಂತ ತುಂಬ ಸಿನಿಮಾಗಳು ಬಂದಿದೆ. ಆದರೂ ಕೂಡ ಒಂದು ಚಿಕ್ಕದಾಗಿ ಹೇಳೋದಾದರೆ, ನಾವು ಎಂಟರ್ಟೈನ್ಮೆಂಟಾಗಿ ಹೇಳೋದಾದರೆ, ಗೊತ್ತಿರೋ ವಿಷಯನ ಇನ್ನೇಗೆ ವಿಶೇಷವಾಗಿ ಹೇಳೋದಾದರೆ ಹೇಗೆ ಹೇಳ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ಇದೆ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ರಾಹುಲ್ ಅಂತ. ಸೊ ಒಂದು ಇನ್ಶೂರೆನ್ಸ್ ಕಂಪ್ನಿಲಿ ವರ್ಕ್ ಮಾಡೋವಂಥ ಒಂದು ಕ್ಯಾರೆಕ್ಟ್ರು, ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಅವನಿಗೆ ಲವ್ ಹೇಗಾಗತ್ತೆ, ಆ ಲವ್ ಆದಮೇಲೆ ಅದು ಯಾವ ಥರ ತಿರುವು ತಗೊಳುತ್ತೆ ಅನ್ನೋ ಒಂದು ಕ್ಯಾರೆಕ್ಟ್ರು ಪ್ಲೇ ಮಾಡಿ. ಆ್ಯಸ್ ಅ ಡೈರೆಕ್ಟ್ರಾಗಿ ನಾನು ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂದರೆ, ನಾನು ಯಾರ ಹತ್ರನೂ ಕೆಲಸ ಮಾಡಿರಲಿಲ್ಲ ಅಸಿಸ್ಟೆಂಟಾಗಿ. ಒಂದು ಪ್ಯಾಷನ್ ಆಗಿತ್ತು, ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ. ಇದೊಂದು ಪ್ಯಾಷನ್ ಮೊದಲಿಂದ ಹುಚ್ಚು, ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ನೋಡ್ತಾ ಸಿನಿಮಾಗಳ ಸ್ಕ್ರಿಪ್ಟು ಕೈಲಿ ಹಿಡ್ಕೊಂಡು ಸಿನಿಮಾ ನೋಡ್ತಾಯಿದ್ದೆ. ಅಂದರೆ ಅವ್ರು ಹೇಗೆ ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ ಅಂತೆಲ್ಲ ಅವ್ರು ತಿಳ್ಕೊಂಡು, ಒಂದಿಷ್ಟು ನಾನೇ ಒಂದಿಷ್ಟು ಇಂಟ್ರ್ಯೂಗಳು ನೋಡಿಕೊಂಡು ಆ ಥರ ಒಂದಿಷ್ಟು ಹೇಳೋಕ್ಕಾಗದೇ ಇರೋಷ್ಟು ಪ್ರಿಪ್ರೇಷನ್ಗಳಿತ್ತು. ಅದೆಲ್ಲ ಆದಮೇಲೆ ಸೊ ಒಂದೆರಡು ಶಾರ್ಟ್ ಮೂವಿ ಕೂಡ ಮಾಡಿದೆ, ನೋಡೋಣ ನಾನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೆ. ಅದು 2 ಶಾರ್ಟ್ ಮೂವಿನಲ್ಲಿ ಅನಿಸ್ಕೊಂಡೆ ನಾನು 1/2 ಅವರ್ ಮಾಡಿದ್ದೀನಿ, ಇನ್ನೊಂದು 2 ಅವರ್ ಹೋದರೆ ಒಂದು ಸಿನಿಮಾ ಮಾಡ್ಬೋದು ಅಂತ. ಸಾಫ್ಟ್ವೇರ್ ಆ್ಯಕ್ಚುಲಿ ಸೆಕೆಂಡ್ರಿ. ಮೊದಲನೇದಾಗಿ ಲೈಕ್ ನಾವು ನಮ್ಮ ಏರಿಯಾಯಿಂದ ಇರ್ಬೋದು, ನನ್ನ ಸ್ಕೂಲ್ ಡೇಸಿಂದ ಇರ್ಬೋದು, ಎಲ್ಲ ಫ್ರೆಂಡ್ ಸರ್ಕಲೆಲ್ಲ ಸಿನಿಮಾ ಹುಚ್ಚರೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದೆ ನಮ್ಮದು. ಲೈಕ್ ಸ್ಕೂಲ್ ಡೇಸಿಂದನೂ ಗ್ರೂಪಾಗಿ ಬೋರ್ ಆದಾಗ ಅನ್ನೋದಕ್ಕಿಂತ ಏನೋ ಮಾಡಬೇಕು, ಲೈಕ್ ಹಾಬಿ ಅನ್ನೋದಕ್ಕಿಂತ ಅಂದರೆ ಸಾಕು ನಮ್ಗೆ ನೆನಪಾಗ್ತಿದ್ದೆ ಸಿನಿಮಾ. ಲೈಕ್ ಒಬ್ಬನೇ ಹೋಗಿದ್ದು ಸಿನಿಮಾ ತುಂಬ ಇದೆ. ಸೊ ಅಲ್ಲಿಂದ ನನಗೆ ಈ ಹುಚ್ಚು, ಈ ಪ್ಯಾಷನ್ ಅನ್ನೋದು ಬಂತು. ಸೊ ಅದಾದಮೇಲೆ ಇಂಜಿನಿಯರಿಂಗಲ್ಲಿ ಲೈಕ್ 3rd ಇಯರ್ ಇಂಜಿನಿಯರಿಂಗಲ್ಲಿ ಶಾರ್ಟ್ ಫಿಲಮ್ ಡೈರೆಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ವಸಿಷ್ಠ ಸರ್ ಜೊತೆಗೆ ಸೇರಿ ಮತ್ತು ಹಾಗೆ ಅವ್ರ ಜೊತೆನೇ ಹೋಗ್ಬಿಟ್ಟು ಮತ್ತು ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಜಾಯ್ನ್ ಆದಮೇಲೆ ಸೊ ಒಂದು 2 ಸ್ಟೋರಿಯಲ್ಲಿ ಚಾನ್ಸ್ ಸಿಕ್ತು. ಸೊ ಅದನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಡೈರೆಕ್ಟರ್ ಸರೇ ಹೇಳಬೇಕು, ಯಾಕಂದರೆ ಸಿನಿಮಾ ತೋರಿಸಿಲ್ಲ, ನಾವು ಕಾಯ್ತಿದ್ದೀವಿ. ಬರೀ ಗಾಂಧಿನಗರ ಅಂತಲ್ಲ, ಇಡೀ ಸೊಸೈಟಿನೇ ಒಂದು ಗಾಂಧಿನಗರ ಅಂತ ಅಂದ್ಕೊಂಡ್ರೆ ಸೊ ಎಲ್ಲರೂ ಗಾಂಧಿಗಳಿಲ್ಲ, ತುಂಬ ಸಮಸ್ಯೆಗಳಿಗೆ, ತುಂಬ ಸಮಸ್ಯೆಗಳನ್ನು ಕಾಯ್ತಿರ್ತಾರೆ ಟೋಪಿ ಹಾಕೋಕ್ಕೆ. ಆದರೆ ಬರೀ ಅಲ್ಲಷ್ಟೇ ಇಲ್ಲ, ಬರೀ ನಾನು ಗಾಂಧಿನಗರನ್ನೇ ನಾನು ಟಾರ್ಗೆಟ್ ಮಾಡಿಲ್ಲ ಅದು ಆ್ಯಕ್ಚುಲಿ, ಬಟ್ ಅದು ರೈಮಿಂಗ್ ಆಗಿ ಬರುತ್ತೆ ಅಂತ ಬರ್ತಿದ್ದೆ ಅಷ್ಟೇ. ಬೇರೆ ಅದಕ್ಕೇನು ವಿಶೇಷತೆ ಕಲ್ಪಿಸೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ. ಅಂದರೆ ಇಲ್ಲಿ ರಂಗಭೂಮಿನೇ ಬೇರೆ, ಸಿನಿಮಾನೇ ಬೇರೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ರಂಗಭೂಮಿಲೇ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಇಲ್ಲಿ ಟೀಮ್ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇತ್ತು, ಯಾಕೆಂದರೆ ಡೈರೆಕ್ಟರ್ ಸರ್ ತುಂಬ, ಯಾಕೆಂದರೆ ಅವರು ಹೊಸಬ್ರು ಥರ ಕಾಣಿಸ್ಬೋದು, ಬಟ್ ತುಂಬ ತಿಳ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರ ಹತ್ರ ವರ್ಕ್ ಮಾಡೋದು ಏನು ಅಷ್ಟೊಂದೇನು ಇದಾಗಲಿಲ್ಲ, ಕಷ್ಟ ಅನಿಸ್ಲಿಲ್ಲ. ಸೊ ನನ್ನ ಕೋ ಆರ್ಟಿಸ್ಟ್ ಅಂತೂ ಇರ್ಬೋದು, ನಮ್ಮ ಫೀಮೇಲ್ ಕೋ ಆರ್ಟಿಸ್ಟ್ಗಳಿರ್ಬೋದು, ನಾನು ಅಲ್ಲಿ ರಂಗಭೂಮಿಲಿ ವರ್ಕ್ ಮಾಡಿರೋದ್ರಿಂದ ಅವ್ರ ಹತ್ರ ನನಗೆ ಅಷ್ಟು ಅನ್ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಸೊ ಆರಾಮಾಗೆ ಹೆಂಗೋ ಮಾಡಿ ಮುಗಿಸಿದ್ದೀನಿ. ಇಲ್ಲ, ಯಾಕಂದರೆ ಅವ್ರಿಗೆ ಅದೇ ಹೇಳ್ದಾಗೆ ಹೊಸಬ್ರು ಅನ್ನೋದು ಬಿಟ್ಟರೆ ಲೈಕ್ ಒಂಥರ ಅದು ಜ್ಞಾನ ಭಂಡಾರ ಇದ್ದಾಗೆ. ನಾವು ಎಷ್ಟು ತೆಗೆದರೂ ಬರ್ತಾನೆ ಇರುತ್ತೆ ಆ ತರ ತುಂಬಾ ತುಂಬಾ ಕಲ್ತಿದ್ದೀನಿ ಲೈಕ್ ಅಂಗನ್ಬಿಟ್ಟು ಲೈಕ್ ಸಾಫ್ಟ್ ಆಗಿಲ್ಲ ಹೇಳ್ಕೊರ್ತಿರಲಿಲ್ಲ ಸೋ ಆ ಸಿಚುಯೇಷನ್ ಡಿಪೆಂಡ್ ತುಂಬಾ ಉಗಿಸ್ಕೊಂಡಿದ್ದು ಉಂಟು ಸೋ ಯಾವಾಗಲೂ ರೇಗಿಸ್ತಿದ್ದೆ ನಾನು ಸೋ ನೀವು ಎಷ್ಟು ಖುಷಿಯಾಗಿ ಇರ್ತಿರೋ ನಾವು ಅಷ್ಟೇ ಖುಷಿಯಾಗಿ ವರ್ಕ್ ಮಾಡ್ತಿರ್ತೀವಿ ಅಂತ ರೇಗಿಸ್ಕೊಂಡು ಲೈಕ್ ಟೀಟೆ ಮಾಡ್ಕೊಂಡೆ ಮಾಡಿದ ಸಿನಿಮಾ ಚೆನ್ನಾಗಿತ್ತು ತುಂಬಾ ಕಲ್ತಿದ್ದೀನಿ ಅವರಿಂದ ಇಲ್ಲ ಅಂದ್ರೆ ಇದೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಬ್ಯಾನರ್ ರೆಡಿ ಮಾಡಿದ್ವಿ ಸಿಲ್ವರ್ ಸ್ಕ್ರೀನ್ಸ್ ಫಿಲ್ಮ್ ಫ್ಯಾಕ್ಟರಿ ಅಂತ ಈಗ ಬಜೆಟ್ ನನ್ನ ಅನಿಸಿಕೆ ಏನಂದ್ರೆ ಬಜೆಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಎಂಟರ್ಟೈನ್ಮೆಂಟ್ಗೆ ಚಿಕ್ಕ ಚಿಕ್ಕ ಬಜೆಟ್ಗಳು ಗೆದ್ದಿದೆ ದೊಡ್ಡ ದೊಡ್ಡ ಬಜೆಟ್ಗಳು ಸೋತಿದೆ ಹಾಗೆ ಬಜೆಟ್ ಇಂಪಾರ್ಟೆಂಟ್ ಅಲ್ಲ ಬಟ್ ನಮ್ಮನ್ನು ನಾವು ಹೇಳ್ಕೋಬೇಕು ಯಾಕಂದರೆ ನಂಗೆ ಅದು ಇಷ್ಟ ಆಗಿತ್ತು ನಮ್ಮ ಹತ್ರ ಇರೋದು ಇಷ್ಟೇ ನಾವು ಇಷ್ಟರಲ್ಲೇ ಮಾಡಬೇಕು ಅಂತ ಅದಕ್ಕೆ ನಾನು ಅದೊಂದು ಸ್ವಲ್ಪ ಯಾರಿಗೂ ಎಂಟ್ರಿ ಸಾಂಗು ಒಂದು ಬಿಲ್ಡಪ್ ಫೈಟ್ಸು ಅದಿಲ್ಲ ಆ್ಯಸ್ ಯೂಶ್ವಲ್ ಆಗಿ ಕಮರ್ಷಿಯಲ್ಗೆ ಏನು ಬೇಕು ಒಂದು ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅವ್ರು ಕೊಡೋ ಟೈಮು ಮತ್ತು ಹಣಕ್ಕೆ ಏನು ಬೇಕು ಅದು ಕೊಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದೇ ಹೇಳಿದಾಗೆ ಲೈಕ್ ನನ್ಗೆ ನನಗೆ ಈಗಲೂ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಹೇಗೆ ಮಾಡಿರ್ತೀನಿ ಬಿಕಾಸ್ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಲೈಕ್ ಪಾಸಿಟಿವ್ ಆಗಿ ಹೇಳ್ತಾರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಹೇಳಿದ್ರೆ ಬೇಜಾರಾಗ್ಬಿಡ್ತೀನಿ ಅಂತ ಬಟ್ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ ಏನೋ ಒಂದು ಟ್ರೈ ಮಾಡಿದ್ದೀನಿ ಅಂತ ಬಿಕಾಸ್ ಡೈರೆಕ್ಟರ್ ಸರ್ಗೆ ಕನ್ವಿನ್ಸ್ ಮಾಡೋದೇ ಕಷ್ಟ ಇರುತ್ತೆ ಸೊ ಅವರೇ ಒಂದು ಕಡೆ ಕನ್ವಿನ್ಸ್ ಮಾಡಿಕೊಂಡು ಶಾರ್ಟ್ಸ್ ಎಲ್ಲ ಓಕೆ ಮಾಡಿಕೊಂಡು ಪಿಕ್ಚರೈಸೇಷನ್ ಮಾಡಿದ್ದಾರೆ ಮತ್ತು ಅದಕ್ಕೆ ಅನಿಲ್ ನನ್ನ ಫ್ರೆಂಡ್ ಕೂಡ ಹೌದು ಡಿ ಒ ಪಿ ಅವರು ಅವರು ಅಷ್ಟೇ ತುಂಬ ಸಜೆಸ್ಟ್ ಮಾಡಿದ್ದಾರೆ ಸೊ ಓವರಾಲ್ ಚೆನ್ನಾಗಿ ಬಂದಿದೆ ಅನ್ನೋದೇ ಒಂದು ಖುಷಿ ಇಲ್ಲ ನನ್ನ ಕ್ಯಾರೆಕ್ಟ್ರು ಏನು ಬರುತ್ತೆ ಅದು ಮಾತ್ರ ಹೇಳಿದ್ದಾರೆ ಕಂಪ್ಲೀಟಾಗಿ ಏನೇನು ಬರುತ್ತೆ ಇಲ್ಲ ನನ್ನ ಇನ್ನೊಬ್ಬ ಇರೋ ಸಂತೂದಾಗಿರ್ಬೋದು ಇಲ್ಲ ಅವನದು ಏನು ಸ್ಟೋರಿ ಇದೆ ಅದೆಲ್ಲ ಏನಿಲ್ಲ ನಂದೇನಿದೆ ಪಾತ್ರ ಅಷ್ಟು ಮಾತ್ರ ಹೇಳಿದ್ದಾರೆ ಸೊ ಈಗೂ ನಾವು ಸರ್ಗೆ ಕೇಳ್ತಾ ಇರ್ತೀವಿ ಸರ್ ತೋರಿಸಿ ಸಿನಿಮಾ ತೋರಿಸಿದ್ವಿ ಇಲ್ಲ ನೀವು 15th ನೋಡಬೇಕು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅನ್ನೋ ಥರ ಅವ್ರದ್ದು ಇದಾಗಿರೋದ್ರಿಂದ ನಮಗಿನ್ನೂ ಸಿನಿಮಾನೂ ತೋರಿಸಿಲ್ಲ ಅದು ಏನೇನು ಯಾವ್ಯಾವ ಥರ ತಿರುಗ್ತೊಳುತ್ತೆ ಅಂತ ಗೊತ್ತಿಲ್ಲ ನಮ್ಮ ಕ್ಯಾರೆಕ್ಟರ್ ಏನಿದೆ ಅಷ್ಟು ಮಾತ್ರ ಗೊತ್ತಷ್ಟೆ ನಮ್ಮದು ಸೆಕೆಂಡ್ ಸೆಲೆಕ್ಷನ್ನೇ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸೆಲೆಕ್ಷನ್ ಡಿ ಒ ಪಿ ಅವರ ಜೊತೆಗೆ ತುಂಬ 2 ಶಾರ್ಟ್ ಮೂವಿ ಅವ್ರ ಜೊತೆನೇ ಮಾಡಿದ್ದೆ ನೆಕ್ಸ್ಟು ಇದ್ದಿದ್ದೆ ಎಸ್ ಐ ಡಿ ಅವರು ನನ್ನ ಸ್ನೇಹಿತರಾಗಿರೋದ್ರಿಂದ ಅವರು ರ್ಯಾಪರ್ ಆಗಿರೋದ್ರಿಂದ ಒಂದು ಆಸೆ ಇತ್ತು ನಾನು ಸುಮ್ಮನೆ ಹೆಂಗೆ ಕೇಳಿದೆ ರ್ಯಾಪ್ ಮಾಡ್ತಾಯಿದ್ದೀರಾ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂತ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅವ್ರಿಗೂ ಖುಷಿಯಾಯಿತು ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಹಾಗೆ ಹೇಗೆ ಅಂತ ಅವ್ರ ಮೇಲೆ ನಂಗೆ ಏನೋ ನಂಬಿಕೆ ನಾನು ಒಂದು ಸಾರಿ ನಂಬಿಕೆ ಇಟ್ಟರೆ ಅದು ಇಟ್ಬಿಡ್ತೀನಿ ಅದು ಏನಾಗಲಿ ಅಂತ ಧೈರ್ಯ ಮಾಡಿ ಅವರು ಸೂಪರಾಗಿ ಕೊಟ್ಟರು ಫಸ್ಟ್ ಸಾಂಗ್ ನಾವು ರೆಕಾರ್ಡ್ ಮಾಡಿದ್ದೆ ನನ್ನ ಮನಸ್ಸಲ್ಲಿ ಏನೋ ಶುರುವಾಯಿತು ಅಂತ ಆ್ಯಕ್ಚುಲಿ ಅದು ನಾನು ಬರೆಯೋ ಕಾರಣವೂ ಬಜೆಟೇ ನಾವು ಬೇರೆಯವ್ರ ಹತ್ರ ನಾವು ಬರ್ಸೋಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ ಸೊ ನಾನು ಸುಮ್ಮನೆ ಒಂದು 4 ಲೈನ್ ಯಾವಾಗೋ ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ಬರೆದಿದ್ದು 4 ಲೈನು ಅವ್ರಿಗೆ ಕಳಿಸ್ದೆ ಅವರು ಟ್ಯೂನ್ ಹಾಕಿ ಕಳಿಸಿದ್ರು ನನಗೆ ನಿದ್ದೆ ಬಂದಿಲ್ಲ ಅವತ್ತಿಂದ ಅಂದರೆ ಅಷ್ಟು ಕಾಡಕ್ಕೆ ಶುರು ಆಯಿತು ಸೊ ಇವತ್ತದು ರೀಚ್ ಆಗಿದೆ ಖುಷಿ ಆಗ್ತದೆ ಒನ್ ಲವ್ 2 ಸ್ಟೋರಿ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿದ್ದು ಈಗಾಗಲೇ ಹಾಡುಗಳು ಹಿಟ್ ಲಿಸ್ಟ್ ಸೇರಿವೆ ಚಿತ್ರದ ಮೊದಲ ಹಾಡನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಿಲೀಸ್ ಮಾಡಿದ್ದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಏನೋ ಸಿಂಪಲ್ ಸುನಿ ಸಾಹಿತ್ಯ ಸಂಚಿತ್ ಹೆಗಡೆ ವಸಿಷ್ಠ ಸಿಂಹನ ಕಂಠಸಿರಿಯಲ್ಲಿ ಮೂಡಿ ಬಂದಿರೋ ಹಾಡುಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಿದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ರ್ಯಾಪರ್ ಆಗಿರೋದ್ರಿಂದ ಒಂದು ರ್ಯಾಪ್ ಸಾಂಗ್ ಬೇಕು ಅಂತ ಅನಿಸ್ತು ಆ ಸಾಂಗ್ನ ಒಂದು 4 ಜನ ಬರ್ತಿದ್ದಾರೆ ಆ್ಯಕ್ಚುಲಿ ಸಿದ್ಧಾರ್ಥ ಅವ್ರು ಬರೆದಿದ್ದಾರೆ ಮಾರ್ಟಿನ್ ಅವ್ರು ಬರೆದಿದ್ದಾರೆ ರಾಹುಲ್ ಡಿಟ್ಟೋ ಬರೆದಿದ್ದಾರೆ ಎಮ್ ಸಿ ಬಿಜ್ಜಿ ಅವ್ರು ಬರೆದಿದ್ದಾರೆ ಈಗ ಒಂದೆಲ್ಲ ಬರೆದು ಒಂದು ಟ್ರ್ಯಾಕ್ ರೆಡಿ ಆದಾಗ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಸಿಂಹ ಅವರು ಕೇಳಿದಾಗ ಖುಷಿಪಟ್ಟರು ಚೆನ್ನಾಗಿದೆ ಹಾಡು ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು ರ್ಯಾಪ್ ಹಾಡಿರಲಿಲ್ಲ ಅವರು ಅದೇ ಮರೆತೇ ಹೋದೇನೋ ಹಿಟ್ಟಾಗಿತ್ತು ಸೊ ಅವ್ರು ಕೇಳಿ ನಾನು ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು ಅವ್ರಿಗೆ ಸರ್ ನೋಡಿ ಟ್ರೈ ಮಾಡಿ ಅಂದಾಗ ಅವರು ಎಸ್ ನಾನು ಹಾಡ್ತೀನಿ ಅಂತ ಖುಷಿಯಿಂದ ಒಪ್ಕೊಂಡ್ರು ಸೊ ಅದು ಹಂಗೆ ಅದು ಕಾಲ ಕೂಡಿ ಬಂದಾಗ ಏನು ಬೇಕಾದ್ರೂ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಅದೊಂಥರ ಅಷ್ಟು ಅವರು ಈಸಿಯಾಗಿ ನಮಗೆ ಒಪ್ಕೊಂಡ್ರು ಖುಷಿಯಾಗಿ ಆಡ್ಕೊಟ್ಟಿದ್ದಾರೆ ಮತ್ತು ವಿಡಿಯೋ ಶೂಟ್ ಕೂಡ ಬಂದರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹ್ಯಾಂಗ್ ಓವರು ಮೊದಲನೇ ಸತಿ ಬಂದಾಗ ಅದರಲ್ಲೂ ವಸಿಷ್ಠ ಸರ್ ವಾಯ್ಸ್ ಕೇಳಿದಾಗಂತೂ ಲೈಕ್ ಆಲ್ಮೋಸ್ಟ್ 2 ಡೇಸ್ ಫುಲ್ ಬ್ಯಾಟ್ ಮಾಡಿಬಿಟ್ಟಿದ್ವಿ ಲಿರಿಕ್ಸು ಎಲ್ಲೋದ್ರು ಅದನ್ನೇ ಹಾಕೊಂಡು ಕೇಳಿ 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 ಈಗಲೂ ಅಷ್ಟೇ ಒಂಥರ ಅದು ಬರ್ತಿದ್ರೆ ಸಾಂಗು ಹಂಗೆ ಬಾಯಲ್ಲಿ ಸುಮ್ಮನೆ ಅದು ನಮಗೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ ಆ ಥರ ಲೈಕ್ ರ್ಯಾಪ್ ಲಿರಿಕ್ಸು ಮತ್ತು ನಾವೆಲ್ಲೋ ಒಂದು ಕಡೆ ಜರ್ನಿ ಮಾಡ್ಬೇಕಾದ್ರೆ ಈಗ ನ್ಯೂ ಇಯರು ಮತ್ತು ಕೆಲವೊಂದೊಂದು ಇವೆಂಟ್ಸು ಮತ್ತು ಔಟಿಂಗ್ಸ್ಗೆಲ್ಲ ಹೋದಾಗ ಯಾವುದೋ ಕಾರಲ್ಲಿ ನಮ್ಮ ಸಾಂಗ್ ಬರ್ತಿದೆ ಅಂದಾಗ ಅದೊಂದು ಖುಷಿ ಇರುತ್ತೆ ಎಷ್ಟೊಂದು ಜನ ಆ ಸಾಂಗಿಂದನೇ ನಮ್ಮನ್ನು ಲೈಕ್ ಐಡೆಂಟಿಫೈ ಮಾಡಿದ್ದಾರೆ ಥ್ಯಾಂಕ್ಸ್ ವಸಿಷ್ಠ ಸರ್ಗೆ ಅವ್ರ ಬೇಸ್ ವಾಯ್ಸ್ಗೆ ಫಿದಾ ಆಗಿಬಿಟ್ಟಿದ್ದೀವಿ ಅದು ಹೇಗೆ ಅಂತಂದರೆ 4 ಜನ ರ್ಯಾಪರ್ಸ್ ಬರೆದಿರೋದು ಅದು ಸಾಂಗು ಅದು ಏನಂತಂದರೆ ಕಿವಿ ಒಂಥರ ಮಜಾ ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಣ್ಣೆ ಹೊಡೆದಾಗೆಲ್ಲ ಆ ಸಾಂಗ್ ಪ್ಲೇ ಮಾಡೋದು. ಸೊ ಆ ಥರ ಇರೋದ್ರಿಂದ ವಸಿಷ್ಠ ಸರ್ ಒಂದು ಆ ಏನಂತಾರೆ ವಾಯ್ಸೇ ಇಡೀ ಕರ್ನಾಟಕಕ್ಕೆ ಅವ್ರ ವಾಯ್ಸ್ ಇಷ್ಟ ಆಗಿದೆ ಇವಾಗಲೇ. ಸೊ ಅವ್ರು ಬಂದು ಹಾಡ್ತಿದ್ದಾರೆ ನಮ್ಮ ಸಾಂಗು ಅಂದಾಗೆ ನಮಗೆ ಒಂಥರ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿಂದನೇ ಶುರು ಆಯ್ತು ನಮಗೆ. ಸೊ ಅವ್ರು ಹಾಡ್ಕೊಟ್ಟು ಹೋದಾದಮೇಲೆ ಎಲ್ಲ ಫಿನಿಷ್ ಆಗಿ ನಾವು ಕೇಳೋಕ್ಕೆ ಶುರು ಮಾಡಿದಾಗ ಇನ್ನೂ ಒಂಥರ ಓ ಪಕ್ಕ ನಮ್ಮ ಸಿನಿಮಾ ಇಟ್ಟೇ ಆಗ್ಬಿಡ್ತು ಅನ್ನೋ ಥರ ಅಷ್ಟು ಖುಷಿ. ಸಪೋರ್ಟ್ ಅಂದರೆ ಸಿಂಪಲ್ ಸುನಿ ಮತ್ತು ನಾನು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಅವರು ಒಂದು ಹಾಡು ಬರೆದಿದ್ದಾರೆ ಮತ್ತೊಂದು ಸಲ ಲವ್ ಆಯಿತು ಅಂತ, ಸಂಜಿತ್ ಹೆಗ್ಡೆ ಅವ್ರು ಹಾಡಿರುವಂಥ ಹಾಡು. ಅದು ಕೂಡ ಎಲ್ರಿಗೂ ರೀಚ್ ಆಗಿದೆ. ಅದು ಹಾಗೇ ಒಂದು ಪ್ರಯತ್ನದಲ್ಲಿದ್ದಾಗ ನಮ್ಗೆ ಹತ್ತಿರದಲ್ಲಿ ನಮ್ಗೆ ಯಾರ್ಯಾರು ಸಿಗ್ತಾರೆ ಅವ್ರವ್ರ ಹತ್ರ ನಾವು ಸಪೋರ್ಟ್ ಕೇಳಿದ್ವಿ. ಸಪೋರ್ಟ್ ಕೇಳಿದ್ರು ಸಿಗದೆ ಇರೋರು ತುಂಬ ಜನ ಇದ್ದಾರೆ, ಅದು ಬೇರೆ ವಿಷಯ. ಬಟ್ ನಮಗೆ ಖುಷಿ ಇದೆ ಮೇಡಮ್, ನಮ್ಮ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಜರ್ನಿನಲ್ಲಿ ನಾವು ಏನು ಸಕ್ಸಸ್ ಆಗ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಇಲ್ಲಿವರೆಗೆ ಏನು ನಾವು ಮಾಡಿದ್ದೀವಿ ಅದು ರೀಚ್ ಆಗಿದೆ, ಅದೊಂದು ಖುಷಿ ಇದೆ. ಅದೊಂಥರ ಖುಷಿನ ಹೇಳೋಕ್ಕೆ ಆಗಲ್ಲ. ಆ್ಯಕ್ಚುಲಿ ನಾನು ಅವ್ರ ಸಿನಿಮಾಗೆ ಲೈಕ್ ನೈಟ್ ಆ್ಯಂಡ್ ನೈಟು ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಟಿಕೆಟ್ ತೊಗೊಳ್ಳೋದು, ಎಕ್ಸಾಮ್ ಬಂಕ್ ಮಾಡಿ ಟಿಕೆಟ್ ತೊಗೊಂಡಿದ್ದು, ಸಿನಿಮಾ ನೋಡಿದ್ದೆಲ್ಲ ತುಂಬ ಇದೆ. ಸೊ ಅವರು ನನ್ನ ಫಿಲಮ್ದು, ಅದರಲ್ಲೂ ನನ್ನ ಫಸ್ಟ್ ಸಾಂಗು ಮತ್ತು ಇಂಡಸ್ಟ್ರೀಲಿ ಫಸ್ಟ್ ಪರ್ಸನ್ನು ಅವರು, ಅಂದರೆ ನನ್ನನ್ನು ನೋಡ್ತಾರೆ ಅನ್ನೋದೇ ನನಗೊಂದು ಖುಷಿ ಇತ್ತು. ಸೊ ಅವತ್ತಿನ ದಿನ ಅಂತೂ ಆಲ್ಮೋಸ್ಟ್ ನಿದ್ದೆ ಮಾಡಿಲ್ಲ ಅನ್ನೋದಕ್ಕಿಂತ ಯಾವಾಗ ಹೋಗ್ತಿದ್ವಿ ಅನ್ನೋದೇ ಒಂದು ಹೆಚ್ಚು ಕುತೂಹಲ ಆಯಿತು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅವರು ಒಂಥರ ಲೈಕ್ ನನ್ನ ಫೇಸಲ್ಲಿ ನೋಡ್ಬೋದು ನೀವು, ಅಷ್ಟು ಖುಷಿ ಇತ್ತು ಅವರು ಆ್ಯಕ್ಚುಲಿ ಲಾಂಚ್ ಮಾಡಿದ್ದೆ, ಒಂದು ಖುಷಿ. ಅದು ಸೇಮ್ ಹಾಗೇ ಬಜೆಟ್ ಸಮಸ್ಯೆ, ಅದು ಹಾಗೇ ಅಂದರೆ ಒಂದಿಷ್ಟು ನಾನು ಸ್ವಲ್ಪ ಕಾಲೇಜಲ್ಲಿದ್ದ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸೊ ಇವಾಗ ಇಲ್ಲಿ ಎಲ್ಲ ಕಂಪ್ಲೀಟ್ ನನ್ನದೇ ಜವಾಬ್ದಾರಿ ಇರೋದ್ರಿಂದ ಏನು ಡಿಸಿಷನ್ ತೊಗೊಂಡ್ರು ನಾನೇ ತೊಗೋಬೇಕಾಗಿತ್ತು, ನನ್ನ ಯಾರೂ ಕ್ವಶನ್ ಮಾಡೋಂಗಿರಲಿಲ್ಲ. ಸೊ ಹಂಗಾಗಿ ನನಗೆ ಸ್ವತಂತ್ರ ಇತ್ತು. ನಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಎಷ್ಟು ಸ್ವತಂತ್ರ ಇರುತ್ತೋ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ 100% ಸ್ವತಂತ್ರ ಇರೋದ್ರಿಂದ ನಾನು ಟ್ರೈ ಮಾಡಿದೆ. ನಾನೇ ಬರೆದು ಸ್ಕ್ರಿಪ್ಟೆಲ್ಲ ಮಾಡಿ ಇದು ಹೀಗೆ ಮಾಡಬೇಕು ಅಂತ ಎಲ್ಲ ಮಾಡಿದ್ವಿ. ಮೋಸ್ಟ್ಲಿ ಅದು ಒಂದು ಲೆವೆಲ್ಗೆ ರೀಚ್ ಆಗಿದೆ ಅಂತ ಅನಿಸುತ್ತೆ, ಅದೇ ಒಂದು ಖುಷಿ. ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರು ಹೇಳಿದಾಗೆ ಫ್ಲರ್ಟ್ ಇದೆ. ಸೊ ಕೆಲವು ಕಡೆ ಹುಡುಗಿರಿಗೆ ಸ್ವಲ್ಪ ರೇಗ್ಸೋದು ಇಲ್ಲ ಬೈಯೋದು ಅದೆಲ್ಲ ಇದೆ, ಬಟ್ ಸಿನಿಮಾಗೋಸ್ಕರ ಮಾತ್ರ. ಅದೇ ಮತ್ತು ಒಂದೆರಡು ಕಡೆ ಲೈಕ್ ಫುಲ್ಲು ಡ್ರಿಂಕ್ ಮಾಡಿ ಸ್ವಲ್ಪ ಫೀಲಲ್ಲಿ, ಯಾಕಂದರೆ ಫ್ಲರ್ಟ್ ಮಾಡ್ತಿದ್ದೀನಿ ಅಂದ್ರೇ ಎಷ್ಟೋ ಲವ್ ಬಂದು ಹೋಗುತ್ತೆ. ಸೊ ಆ ಥರ ಇದೆ. ಡೈಲಾಗ್ಗಳೆಲ್ಲ ಮಜವಾಗಿದೆ, ಅಂದರೆ ಈಗಿನ ಕಾಲದಕ್ಕೆ ಯಾವ ಥರ ಇದೆ ಲವ್ ಅನ್ನೋದೇ ಒಂದು ನನ್ನ ಕ್ಯಾರೆಕ್ಟರ್ ಮೂಲಕನೇ ಆಚೆ ಬಂದಿದೆ. ಎಲ್ಲ ಇಷ್ಟ ಆಯಿತು, ಎಲ್ಲ ಕಷ್ಟ ಆಯಿತು. ಪರ್ಟಿಕ್ಯುಲರಾಗಿ ಹೇಳ್ಬೇಕಂದ್ರೆ ಫೈಟ್ಸ್ ಸ್ವಲ್ಪ ಕಷ್ಟ ಅನಿಸ್ತು. ಸೊ ಅದು ಒಂದಷ್ಟು ಏನಂತಾರೆ ಮೂಮೆಂಟೆಲ್ಲ ಮಾಡೋದಿತ್ತು. ಸೊ ಒಂದು ವೀಕೆಲ್ಲ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ನಾವು ಮುಂಚೆ ಮಾಡಿರಲ್ಲ ಫೈಟ್ಸ್ ಎಲ್ಲ. ಸೊ ಅಲ್ಲಿ ಪ್ರಾಕ್ಟೀಸ್ಗೆ ಹೋದಾಗ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಮಾರನೇ ದಿವಸ ಮೈಕೈ ನೋವು ಬಂದಿದ್ದೆಲ್ಲ ಎಕ್ಸಾಂಪಲ್ಸ್ ಇದೆ. ಆಮೇಲೆ ಮಾರ್ಕೆಟಲ್ಲಿ ಶೂಟ್ ಮಾಡಿರೋದು ನಮ್ಮ ಫೈಟ್ ಬಂದು. ಸೊ ಅಲ್ಲೊಂದಷ್ಟು ಮಜಾ ಇತ್ತು, ಯಾಕೆಂದರೆ ತುಂಬ ಜನ ಇರ್ತಾರೆ ಮಾರ್ಕೆಟಲ್ಲಿ, ನಿಮ್ಗೆ ಗೊತ್ತು ತುಂಬ ಜನಗಳಿರ್ತಾರೆ ಅಂತ. ಸೊ ಅಲ್ಲಿ ಒಂದಷ್ಟು ಟೊಮೊಟೊಗಳು ಎಸೆಯೋದಾಗಿರ್ಬೋದು, ಹಾಕ್ಕೊಳ್ತಾ ಇರೋ ಟೊಮೊಟೊ ಅಲ್ಲ, ಅದೆಲ್ಲ ಒಂದು ಸ್ವಲ್ಪ ಮಜಾ ಇತ್ತು, ಒಂದು ಹೊಸ ಎಕ್ಸ್ಪೀರಿಯೆನ್ಸ್. 2 ಫೈಟ್ಸ್ ಇದೆ, ಅದು ಸಹಜವಾಗಿದೆ. ಅಂದರೆ ನಾವೆಲ್ಲೂ ಹೀಗೆ ತುಂಬ ಫೋರ್ಸ್ ಮಾಡಿ ಕೂರಿಸಿದ್ದಲ್ಲ ಆ ಜಾಗನ, ಅದು ಬೇಕಿತ್ತು ಅನ್ನಿಸ್ತು. ಸೊ ಹಾಗಾಗಿ 2 ಫೈಟ್ಸ್ ಇದೆ ಮ್ಯಾಮ್ ಅದರಲ್ಲಿ. ಸಿನಿಮಾ ಈಗಾಗಲೇ ಹೇಳಿರೋ ಹಾಗೆ ಸಾಂಗ್ಸ್ ಆಲ್ಮೋಸ್ಟ್ ಎಲ್ಲ ವೆರೈಟಿ ಆಫ್ ಸಾಂಗ್ಸ್ ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ಮ್ಯೂಸಿಕಲಿ ಹಿಟ್ ಆಗಿದೆ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ವೈಸು ಸಿನಿಮಾಗೆ ಬನ್ನಿ, ನಾವು ನಿಮ್ಮ ಜೊತೆನೇ ನೋಡಬೇಕಂತ ನಾವು ಕಾಯ್ತಿದ್ದೀವಿ. ನಾವು ಫೋರ್ಸ್ ಮಾಡ್ತಿಲ್ಲ ಸರ್ಗೆ ನಮಗೂ ಸಿನಿಮಾ ತೋರಿಸಿ ತೋರಿಸಿ ಅಂತ, ಬಿಕಾಸ್ ತೋರಿಸ್ಬಿಟ್ರೆ ಒಂದು ಜಡ್ಜ್ಮೆಂಟಿಗೆ ಬಂದುಬಿಡ್ತೀವಿ ಅಂತ. ನಿಮ್ಮ ಜೊತೆನೇ ನಾವು ಲೈಕ್ ನಮ್ಮ ಪಾತ್ರ, ನಮ್ಮ ಕ್ಯಾರೆಕ್ಟ್ರು ಅನ್ನೋದು ಬಿಟ್ಟು ಒಬ್ಬ ಯಾರೋ ಒಬ್ಬರು ಕಲಾವಿದ ಇಲ್ಲ ಯಾರೋ ಒಬ್ಬರು ಆರ್ಟಿಸ್ಟ್ ಮಾಡಿದ್ದಾರೆ ಅಂತ ನಾವು ನಿಮ್ಮ ಜೊತೆನೇ ಕೂಡ ಕೂತ್ಕೊಂಡು ನೋಡ್ತೀವಿ. ಎಕ್ಸೈಟ್ಮೆಂಟ್ ಆಗಿದೆ. ಸಾಂಗ್ಸ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15 ಥಿಯೇಟರ್ ಹತ್ರ ಕಾಯ್ತಿರ್ತೀವಿ. ಒಬ್ಬ ಪ್ರೇಕ್ಷಕ ಥಿಯೇಟ್ರಿಗೆ ಹೋದರೆ 2 ಅವರ್ ಕೂತ್ಕೊತಾನಲ್ಲ, ಅವನೇನು ಆ್ಯಸ್ ಎನ್ ಆಡಿಯನ್ ನಾನು ಒಂದು ಸಲ ಥಿಯೇಟ್ರಿಗೆ ಹೋದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ನಾನು ಅಂದರೆ ಎಲ್ಲೂ ಬೋರ್ ಆಗಬಾರ್ದು. 2 ಅವರ್ ನಾನು ಏನು ದುಡ್ಡು ಕೊಟ್ಟಿರ್ತೀನಿ ಅದಕ್ಕೊಂದು ಪೈಸಾ ವಸೂಲ್ ಥರ ಆಗಬೇಕು. ಸೊ ಎಂಟರ್ಟೈನ್ಮೆಂಟ್ ಇರ್ಬೋದು, ಕಾಮಿಡಿ, ಫೈಟ್ಸು, ಡೈಲಾಗ್ಸು, ಒಂದು ಲವ್ ಸೀಕ್ವೆನ್ಸ್ಗಳು. ಸೊ ಎಲ್ಲೂ ಅವನಿಗೆ ಪ್ರೇಕ್ಷಕನಿಗೆ ಬೋರ್ ಆಗಲ್ಲ. 2 ಅವರ್ ಏನು ಕೂತ್ಕೊಂಡು ನೋಡ್ತಾನೆ, ಸೊ ಎಲ್ಲೂ ಬೋರ್ ಆಗಲ್ಲ. ಸೊ ಅದಕ್ಕೆ ಹೋಗಿ ಸಿನಿಮಾ ನೋಡಿ ಆರಾಮಾಗಿ ಮಜಾ ಮಾಡಿ ಬರಬೇಕು, ಆ ಥರ. ಥಿಯೇಟ್ರಿಗೆ ಬರೋರಿಗೆ ಒನ್ ಲವ್ 2 ಸ್ಟೋರಿ ಸಿನಿಮಾನ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ನಿಮಗೆ ನಿಮ್ಮ ಕೊಡೋ ಹಣಕ್ಕೆ ಮತ್ತು ಸಮಯಕ್ಕೆ ಮೋಸ ಇಲ್ಲ. ಪಕ್ಕಾ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ತುಂಬ ಮಜವಾಗಿರೋ ಆ್ಯಸ್ ಯೂಶ್ವಲ್ ಹಾಡುಗಳು ಇವಾಗಲೇ ಇದೆ, ತುಂಬ ಮಜವಾಗಿರೋ ಡೈಲಾಗ್ಗಳಿದೆ. ಕಿವಿಗೆ ಮತ್ತೆ ಕಣ್ಣಿಗೆ ಹಬ್ಬ ಇದೆ ದಯವಿಟ್ಟು ಬನ್ನಿ ಥಿಯೇಟರ್ಗೆ ಇದಾಗಿತ್ತು ಇವತ್ತಿನ ವಿಶೇಷ ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ ಗಾಗಿ ನೋಡ್ತಾರೆ ಟಿವಿ 5 ಇದು ವಾಸ್ತವದ ಪ್ರತಿರೂಪ.